ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನೆಲ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಗ್ಲಿಮ್ಸ್ ಆಫ್ ಸ್ನೋಟ್ಸ್ ಸೀರೀಸ್ನಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಹಾಗಾದರೆ ಇಂದಿನ ಟಾಪಿಕ್ ಟ್ವಿಟರ್ನಲ್ಲಿ ಹೆಚ್ಚು ಫಾಲೋವರ್ ಇರುವ ದಕ್ಷಿಣ ಭಾರತದ ಏಕೈಕ ಮಹಿಳಾ ರಾಜಕಾರಣಿ ಯಾರು ಗೊತ್ತಾ ಕೆಳಗಡೆ ಅವರ ಫೋಟೋ ಇದೆ ನೋಡಿ ಗೆಸ್ ಮಾಡಲು ಪ್ರಯತ್ನಿಸಿ ಗೊತ್ತಾಗ್ಲಿಲ್ವಾ ಹಾಗಾದರೆ ಮುಂದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇವರು ಕೆ ಸಿ ಆರ್ನ ಪುತ್ರಿ ಟ್ವಿಟ್ಟರ್ನಲ್ಲಿ ಹೆಚ್ಚು ಫಾಲೋವರ್ ಇರುವ ದಕ್ಷಿಣ ಭಾರತದ ಮಹಿಳಾ ರಾಜಕಾರಣಿ ಕೆ ಕವಿತಾರವರು ಒಟ್ಟು ಹತ್ತು ಲಕ್ಷ ಫಾಲೋವರ್ಗಳ ಸಂಖ್ಯೆಯನ್ನು ಹೊಂದಿದ್ದಾರೆ ಇನ್ನು ಭಾರತದಲ್ಲಿ ಟ್ವಿಟರ್ ಖಾತೆಯಲ್ಲಿ ಹೆಚ್ಚು ಫಾಲೋವರ್ಗಳನ್ನು ಹೊಂದಿರುವವರ ಪಟ್ಟಿಯಲ್ಲಿ ರಾಜಕಾರಣಿಗಳದ್ದು ಮೊದಲನೇ ಸ್ಥಾನ ಪ್ರಧಾನಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಶಶಿ ತರೂರ್ ಸ್ಮೃತಿ ಇರಾನಿ ಪ್ರಿಯಾಂಕಾ ಗಾಂಧಿ ಮುಂತಾದವರು ಹೆಚ್ಚು ಫಾಲೋವರ್ಗಳನ್ನು ಹೊಂದಿದ್ದಾರೆ ಈಗ ಈ ಪಟ್ಟಿಗೆ ಕೆ ಕವಿತಾರವರು ಸೇರ್ಪಡೆಯಾಗಿದ್ದಾರೆ ಕವಿತಾ ಅವರು ತೆಲಂಗಾಣ ಮುಖ್ಯಮಂತ್ರಿ ಕೆ ರಾವ್ ಅವರ ಮಗಳು ಕವಿತಾ ಅವರ ಟ್ವಿಟರ್ ಖಾತೆಯ ಫಾಲೋವರ್ಗಳ ಸಂಖ್ಯೆ ಭಾನುವಾರವಷ್ಟೇ ಹತ್ತು ಲಕ್ಷದ ಗಡಿಯನ್ನು ದಾಟಿದೆ ಟ್ವಿಟರ್ನಲ್ಲಿ ಈ ಮೈಲುಗಲ್ಲನ್ನು ಮುಟ್ಟಿದ ದಕ್ಷಿಣ ಭಾರತದ ಏಕೈಕ ಮಹಿಳಾ ರಾಜಕಾರಣಿ ಎಂಬ ಹೆಗ್ಗಳಿಕೆಗೂ ಕವಿತಾ ಪಾತ್ರರಾಗಿದ್ದಾರೆ ತೆಲಂಗಾಣ ರಾಜ್ಯ ರಚನೆಯಾದ ನಂತರ ಸಂಸತ್ತಿನಲ್ಲಿ ಸದಸ್ಯೆಯಾಗಿ ರಾಜ್ಯದಿಂದ ಆಯ್ಕೆಯಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಇವರಿಗೇ ಇದೆ ಟ್ವಿಟರ್ನಲ್ಲಿ ಸಕ್ರಿಯವಾಗಿರುವ ದಕ್ಷಿಣ ಭಾರತದ ಇತರ ಮಹಿಳಾ ರಾಜಕಾರಣಿಗಳ ಫಾಲೋವರ್ಗಳ ಸಂಖ್ಯೆ ಮತ್ತು ಕವಿತಾ ಅವರ ಫಾಲೋವರ್ಗಳ ಸಂಖ್ಯೆ ಮಧ್ಯೆ ಐದು ಲಕ್ಷಕ್ಕೂ ಹೆಚ್ಚು ಅಂತರವಿದೆ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಜನರನ್ನು ತಲುಪಲು ಜನರಿಗೆ ಸ್ಪಂದಿಸಲು ಟ್ವಿಟ್ಟರನ್ನು ಸಕ್ರಿಯವಾಗಿ ಬಳಸಿಕೊಂಡಿದ್ದರಿಂದಲೇ ಸಾಮಾಜಿಕ ಜಾಲತಾಣದಲ್ಲಿ ಅವರ ಇರುವು ಮತ್ತಷ್ಟು ಗಟ್ಟಿಯಾಗಿದೆ ಇನ್ನೊಮ್ಮೆ ನೆನಪಿಸುತ್ತಿದ್ದೇನೆ ಈ ವಿಡಿಯೋವನ್ನು ಪುನಃ ಪುನಃ ನೋಡ ನೋಡುವ ಅವಶ್ಯಕತೆ ಇಲ್ಲ ಇದರ ಸ್ಕ್ರೀನ್ಶಾಟನ್ನು ತೆಗೆದು ನೀವು ಇಟ್ಟುಕೊಳ್ಳಿ ಒಂದು ವೇಳೆ ಆ ವ್ಯವಸ್ಥೆ ನಿಮ್ಮ ಮೊಬೈಲ್ನಲ್ಲಿ ಇಲ್ಲ ಅಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಒಂದು ಟೆಲಿಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಇಮೇಜಸನ್ನು ಹಾಕುತ್ತೇನೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು